ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆ ಸ್ವಲ್ಪ ಇಲ್ಲಿ ನಮ್ಮದು ಕರಂಡೆಲ್ಲ ಇರ್ತದೆ, ಅದೆಲ್ಲ ಇವತ್ತು ಕೊಯ್ಲಿಕ್ಕಂತ ಬಂದಿದ್ದೇವೆ. ಮಕ್ಕಳಿಗೆ ರಜೆ ಅಲ್ಲ ಈಗ, ಹಾಗೆ ಸ್ವಲ್ಪ ಅಲ್ಲಿ ಇಲ್ಲಿ ಕರಂಡೆ ಮತ್ತು ಗೇರು ಬೀಜ ಅದೆಲ್ಲ ಉಂಟು, ಅದೆಲ್ಲ ತೆಗಿತಾ ಇರೋದು ಈಗ ಸಂಜೆ ಟೈಮಲ್ಲಿ. ಇಲ್ಲಿ ಸ್ವಲ್ಪ ಕರಂಡೆ ಎಲ್ಲ ಉಂಟಂತೆ, ಅದು ತೆಕ್ಕೊಂಡು ಬರುವ ಬಂತು ಇಲ್ಲೇ ಅಂತೆ. ಉಂಟು ಹೇಳಿದ್ರು ಇಲ್ಲಿ, ನೋಡುವ ಎಷ್ಟು ಸಿಗ್ತದೆ ಅಂತ ನೋಡುವ. ಅದಾದಮೇಲೆ ಅದು ಇಟ್ಕೊಂಡು ವಾಶ್ ಮಾಡಿ ಅದೇ ಉಪ್ಪು ಖಾರ ಎಲ್ಲ ಹಾಕಿಗೆಲ್ಲ ಉಂಟು ಇದ್ದೆ. ತೆಗಿಲಿಕ್ಕೆ ಸ್ಟಾರ್ಟ್ ಆಗಿ ಆಯ್ತು ಇವರದ್ದು. ಇದು ಕರಂಡೆದ್ದು ಗಿಡ, ಇದು ಕರಂಡೆ ಕೈಯಲ್ಲಿ ತೆಗೆದುಕೊಡು. ನೋಡಿ, ಇದೆ ಕರಂಡೆ. ತುಂಬ ಜನರು ಗೊತ್ತಿರ್ಬೋದು ಇದು. ಇದು ಹಣ್ಣಾದ್ರೆ ತುಂಬ ಟೇಸ್ಟ್ ಇರ್ತದೆ ತಿನ್ನಲಿಕ್ಕೆ. ನೋಡಿ, ಇಲ್ಲಿ ಸುಮಾರು ಉಂಟು. ಇಲ್ಲಿ ಇದೆಲ್ಲ ಕೊಯ್ತೇವೆ, ಲಾಸ್ಟ್ಗೆ ನಿಮಗೆ ತೋರಿಸ್ತೇವೆ ಎಷ್ಟು ಕಲೆಕ್ಟ್ ಆಗ್ತದೆ ಅಂತ. ಅದು ಮುಳ್ಳು, ಅದು ಗಿಡದಲ್ಲಿ ಸ್ವಲ್ಪ ಡೇಂಜರ್ ಅದು. ನೋಡಿ ಮುಳ್ಳು ನೋಡಿ ಯಾವ ರೀತಿ ಉಂಟಂತ. ಇಲ್ಲಿ ಗೇರು ಬೀಜದ ಸಹ ಉಂಟು, ಇಲ್ಲಿ ಸುಮಾರು ಗೇರು ಬೀಜದ್ದೇ ಮರ ಇರ್ಬಿ. ನೋಡಿ ಸ್ವಲ್ಪ ಸುಮಾರು ಆಯಿತು ಕಲೆಕ್ಟ್. ನೋಡು ಎಷ್ಟಾಯ್ತು, ನೋಡಿ ಇಷ್ಟಾಯ್ತು. ಸಾಕಲ್ಲ, ಸಾಕು. ಬನ್ನಿ ಮನೆಗೆ ಹೋಗಿ ಅದು ವಾಶ್ ಮಾಡಿ ಎಲ್ಲ ಉಪ್ಪೆಲ್ಲ ಹಾಕಿ ತಿನ್ನುವ. ಬನ್ನಿ ರಿಯಾಕ್ಷನ್ ಹೇಗಿರ್ತದೆ ನೋಡುವ ಎಲ್ಲರದ್ದು. ಆಯಿತು, ಎಲ್ಲ ತೆಗ್ದೆಲ್ಲ ಆಯಿತು. ಇನ್ನು ಮನೆಗೆ ಹೋಗಿ ಅದನ್ನು ವಾಶ್ ಎಲ್ಲ ಮಾಡಿ ಒಬ್ಬೊಬ್ಬರು ರಿಯಾಕ್ಷನ್ ನೋಡಿ ಯಾವ ರೀತಿ ತಿಂತಾರೆ. ಮಕ್ಕಳ ಸೈನ್ಯ ಉಂಟಲ್ಲ, ಮಜಿ ರಜೆಗೆ ಒಳ್ಳೇದಾಯ್ತು ಇವರಿಗೆಲ್ಲ. ಇದು ಉಪ್ಪಿನಕಾಯಿಗೆಲ್ಲ ಒಳ್ಳೇದಾಯ್ತು, ಇದು ಕರಂಡೆ ಎಲ್ಲ ತುಂಬ ಒಳ್ಳೆ ಉಪ್ಪಿನಕಾಯಿಲ್ಲ ಹಾಕಿದ್ರಿ. ನಾವು ಹೀಗೇನೆ ಈಗ ತಿನ್ನೋದು ಜಸ್ಟ್ ಯಾವ ಹೀಗೆ ಉಪ್ಪೆಲ್ಲ ಉಪ್ಪಲ್ಲಿ ಹಾಕಿ ತಿನ್ಲಿಕ್ಕೆ ಒಂಥರ ಖುಷಿ ಆಗ್ತದೆ ಅದು. ಹಾಗೆ ಮಾವಿನಕಾಯಿ ಎಲ್ಲ ಮೊನ್ನೆ ಮಾವಿನಕಾಯಿ ತಂದಿದ್ವಿ, ಅದೆಲ್ಲ ಉಪ್ಪಿಗೆ ಹಾಕಿ ತಿಂದಿದ್ವಿ. ಇವತ್ತು ಕರಂಡೆದಾಯಿತು, ಇದು ನಾಳೆ ನೋಡ್ಬೇಕು ಇನ್ನೆಂತ ಸಿಗ್ತದೆ ಅಂತ. ಈಗ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳುವ ಅದು ಕರಂಡೆಯನ್ನು. ವಾಶ್ ಮಾಡುವ, ಡಬಲ್ ವಾಶ್. ಫಸ್ಟ್ ಚೊಟ್ಟ ಎಲ್ಲ ತೆಗಿಬೇಕು ಮೇಲೆದ್ದು. ಅದೀಗ ವಾಶ್ ಮಾಡ್ತಾ ಇದ್ದಾನೆ ಕೌಶಿಕ್. ಅದರಲ್ಲಿ ಸೊಣೆ ಎಲ್ಲ ಇರ್ತದೆ, ತುಂಬ ಅಂಟಂಟು ಉಂಟದ್ದು. ಒಂದ್ಸಲ ಅದು ಕ್ಲೀನ್ ಎಲ್ಲ ಆಯ್ತು. ಈಗ ಇದನ್ನು ಕಲ್ಲಲ್ಲಿ ಸ್ವಲ್ಪ ಗುದ್ದುವ, ಅದಾದ್ಮೇಲೆ ಉಪ್ಪೆಲ್ಲ ಹಾಕುವ ಇದಕ್ಕೆ. ಒಬ್ಳು ಕೈ ಹಾಕಿ ತಿನ್ಲಿಕ್ಕೆ ಸ್ಟಾರ್ಟ್ ಆಗಿ ಆಯ್ತು. ಕಲ್ಲು ರೆಡಿ ಆಯ್ತು, ಈಗ ಇದರಲ್ಲಿ ಗುದ್ದುವ. ಇದು ಕಲ್ಲು ಗುದ್ದಲಿಕ್ಕೆ. ಈಗ ತೊಟ್ಟೆಗೆ ಹಾಕಿ ಗುದ್ದುದು. ಈಗ ಜಾಸ್ತಿ ಬೇಡ, ಒಂದು ಒಂದೊಂದು ಭಾಗ ಆದ್ರೆ ಸಾಕದು. ಅದಾದ ಗುದ್ದಿದ್ರೆ ಆಯ್ತು. ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ತಿನ್ಲಿ. ಬಾಯಲ್ಲಿ ನೀರ್ ಬರ್ತಾ ಉಂಟು ಒಬ್ಬೊಬ್ರ. ಭಾಗ ಆಗಿದೆ ಈಗ. ನೆಕ್ಸ್ಟ್ ಇದಕ್ಕೆಲ್ಲ ಉಪ್ಪು ಹಾಕಿ ತಿನ್ನುವ. ಬನ್ನಿ, ಇಷ್ಟಾದ್ರೆ ಸಾಕು. ಈಗ ರೆಡಿ ಆಗಿದೆ, ಈಗ ಉಪ್ಪು ಹಾಕುವ. ಬನ್ನಿ, ಉಪ್ಪು ಹಾಕ್ತಿದ್ದಾರೆ. ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ಕೊಳ್ಳಿ ಸಾಕೇನಾ. ಈಗ ಮಿಕ್ಸ್ ಮಾಡೋ ಫುಲ್.
ಸ್ವಲ್ಪ ಖಾರ ದುಡಿ ಸಾಕು 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 ಹಾಕು. ಮೊದ್ಲೇ ಉಪ್ಪು ಜಾಸ್ತಿ ಆಗಿದೀಗ ಖಾರ ಸು ಜಾಸ್ತಿ ಆಗ್ತದಿನ ನಾವು ಒಂದು ತಿಂದು ನೋಡಿ. ನೋಡಿ ಟೇಸ್ಟ್ ಯಾವ ರೀತಿ ಉಂಟಂತ ಕೇಳು. ಹೇಗುಂಟು? ಸ್ವಲ್ಪ ಹುಳಿ ಸ್ವಲ್ಪ ಖಾರ ಸೂಪರ್ ಆಗ್ತದೆ ನಿಮ್ಗೆ. ಒಮ್ಮೆ ಟ್ರೈ ಮಾಡಿ ಕರಣೆ ಸಿಕ್ಕಿದ್ರೆ ಆಯ್ತಾ? ಬಾಯ್ ಕಣಿ ಖಾಲಿ ಖಾಲಿ ಎಲ್ಲ ಖಾಲಿ ಆಯ್ತು ನೋಡಿ. ಅಷ್ಟು ಮಾಡಿದ್ದಾರೆ ಅವರೇ ಬೊಗಣಿ ತೊಳಿಬೇಕು. ಲಾಸ್ಟ್ಗೆ ಉಳಿದ ಬೊಗಣಿ ಎಲ್ಲ ತೊಳಿತಿದ್ದಾರೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.